ಬೆಂಗಳೂರಲ್ಲಿ ಕಳೆದ ರಾತ್ರಿ ಸುರಿದಂತ ಮಳೆಗೆ ಯಲಹಂಕ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ ಯಲಹಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಜಲಾವೃತವಾಗಿದ್ದು ಜನ ಪರದಾಟವನ್ನು ಮಾಡ್ತಿದ್ದಾರೆ ಕಳೆದೊಂದು ವಾರದಿಂದ ರಾಜಕಾಲುವೆಯಿಂದ ನೀರು ಹರಿದು ಬರ್ತಾ ಇದ್ದು ಗಬ್ಬು ವಾಸನೆ ತಾಳುವುದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಹಲವರು ಮನೆಯನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ಈ ಬಗ್ಗೆ ಬಿಬಿಎಂಪಿಗೆ ಪತ್ರ ಬರೆದರೂ ಕೂಡ ಪ್ರಯೋಜನವಾಗ್ತಾ ಇಲ್ವಂತೆ ಸಾಕಷ್ಟು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದರೇ ತಟ್ಕೊಳ್ಳೋಲ್ಲ ಬೆಂಗಳೂರಲ್ಲಿ ಇನ್ನು ಧಾರಾಕಾರವಾಗಿ ಮಳೆ ಬಂದರೆ ಕೇಳಬೇಕಾ ನದಿಯಂತಾಗುತ್ತೆ ಕೆರೆಯಂತಾಗುತ್ತೆ ಆ ಒಂದು ಬಡಾವಣೆಗಳು ಆ ನೀರನ್ನು ಹೊರಗಡೆ ಬಿಡಲಿಕ್ಕೂ ಆಗೋದಿಲ್ಲ ಅಂಥ ಪರಿಸ್ಥಿತಿ ಸಾಕಷ್ಟು ಕಡೆ ಇರುವಂಥದ್ದು ಕೆಲವೊಂದು ಕಡೆ ಅಂತೂ ರಾಜಕಾಲುವೆ ಮೇಲೆ ಬಡಾವಣೆಗಳು ನಿರ್ಮಾಣ ಆಗಿದ್ದಾವೆ ಕೆರೆಗಳಲ್ಲಿ ಬಡಾವಣೆಗಳು ನಿರ್ಮಾಣ ಆಗಿರುವಂಥದ್ದು ಒತ್ತುವರಿ ಮಾಡಿಕೊಂಡು ಮಾಡಿಕೊಂಡು ಸೊ ಹೀಗಾಗಿ ಇಂಥ ಪರಿಸ್ಥಿತಿ ನೀರು ಇನ್ನೆಲ್ಲಿಗೆ ತಾನೇ ಹೋಗುತ್ತೆ ನೀರು ಸಂದರ್ಭದಲ್ಲಿ ಅದು ಮುಂಚೆ ಯಾವ ರೀತಿಯಾಗಿ ಅರಿತಾ ಇತ್ತು ಹಂಗೆ ಹರಿಯುತ್ತೆ ಈ ಸಂದರ್ಭದಲ್ಲಿ ಮನೆಗಳನ್ನೆಲ್ಲ ಕಟ್ಟಿರುವಂತ ಹಿನ್ನೆಲೆಯಲ್ಲಿ ನೀರ್ ಹಂಗೆ ಸ್ಟಾಪ್ ಆಗಿ ಅಲ್ಲಲ್ಲೇ ನಿಂತ್ಕೊಳ್ತಾ ಇದೆ ಎಷ್ಟು ಫೋರ್ ನಾವಿಲ್ಲೇ ಇದ್ದೀವಿ ಮಳೆ ಬಂದ್ರೆ ನಮ್ಗೂ ಕೆರೆಗೆ ಅವರು ತಗೋತಾ ಇದ್ರು ವಾಟರ್ ನಮ್ದೇ ಒಂದು ಎಸ್ ಟಿ ಪಿ ಇದೆ ನಾವೆಲ್ಲಾನು ಇದೆ ಮಾಡ್ಕೊಂಡು ಇಲ್ಲೆಲ್ಲಾ ತರಕಾರಿ ಬೆಲೆಯೋದು ಎಲ್ಲ ಮಾಡ್ಕೋತೀವಿ ಇದು ಅವ್ರು ಯಾವಾಗಾದ್ರೂ ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ಇಯರ್ ಅಂತೂ ಏನು ಪ್ರಾಬ್ಲಮ್ ಇಲ್ಲ ಲಾಸ್ಟ್ ಸಮ್ಮರ್ ನಲ್ಲಿ ನೀರ್ ಇರಬಾರ್ದಲ್ವಾ ಆವಾಗನು ಇಷ್ಟೇ ಹೈಟ್ ಇತ್ತು ನೀರು ಸೀವಿಸ್ ಬಿಡ್ತಾ ಇದ್ದಾರಲ್ವಾ ಮತ್ತೆ ಏನಾದ್ರೂ ಮಾಡಿದ್ರೆ ಎಂಡ್ ಕಂಪ್ಲೀಟ್ ಮಾಡಬೇಕು ಇಲ್ಲ ಅಂದ್ರೆ ಮಾಡಬಾರ್ದು ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಆಗಿದೆ ಅಂದರೆ ಅವ್ರ ಹತ್ರ ಪೆರ್ಮಿಷನ್ ತಗೋಬೇಕು ಏನು ಮಾಡಲಿಲ್ಲ ಈಗ ನೋಡಿದರೆ ಅದೆಲ್ಲ ಅರ್ಧ ಕಂಪ್ಲೀಟ್ ಮಾಡಿ ಆ ನೀರೆಲ್ಲ ಹಿಂದಕ್ಕೆ ನಮಗೆ ಈ ಕಡೆ ನುಗ್ತಾ ಇದೆ ಲಾಸ್ಟ್ ವೀಕು ಸ್ಟಾರ್ಟ್ ಆಯಿತು ವಿಲಮೆಂಟ್ ಟೆನ್ನಿಂದ ಸ್ಟಾರ್ಟ್ ಆಯ್ತು ಆವಾಗಿಂದ ಎವ್ರಿ ಡೇ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ ಅವ್ರಿಗೆ ಫೋನ್ ಮಾಡಿ ಸರ್ ಒಂದ್ಸಾರಿ ಬಂದು ನೋಡಿ ಪೊಸಿಷನ್ ನೋಡಿ ಅಂತ ನಿನ್ನೆನೂ ನಾವು ಹೋಗಿದ್ವಿ ಕಮಿಷನರ್ ಹತ್ರ ಜಾಯಿಂಟ್ ಕಮಿಷನರ್ ಹತ್ರ ಎಲ್ಲರ ಹತ್ರ ಹೋಗಿದ್ವಿ ಸರ್ ಮಳೆ ಬಂದರೆ ಫುಲ್ ಎಲ್ಲ ನೀರು ಬರುತ್ತೆ ಮನೆಗೆಲ್ಲ ಎಲ್ಲ ನುಗ್ಗುತ್ತೆ ಅಂದರೆ ಅಲ್ಲಿ ನಾವು ಆ್ಯಕ್ಷನ್ ತಗೋತೀವಿ ಅಂದ್ರೆ ಆ್ಯಕ್ಷನ್ ತಗೋಷ್ಟಕ್ಕೆ ನಮ್ದು ಅಲ್ಲನ್ನು ಬೀದಿ ಪಾಲಾಯ್ತು ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ ಅದು ಇವಾಗ ನಮಗೆ ಬೇಕು ಯಾವನಿಲ್ಲ ಅದು ಡ್ರೈನ್ ಮಾಡ್ತೀವಿ ಅಂತೆಲ್ಲನೂ ಬಂದರು ಬಂದರು ವಾಪಸ್ ಟರ್ನ್ ಮಾಡ್ಕೊಂಡು ಬರ್ತೀವಿ ತಿರ್ಗಿಸ್ಕೊಂಡು ರಿವರ್ಸ್ ಮಾಡ್ಕೊಂಬರ್ತೀವಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ ಏನು ಪರಿಸ್ಥಿತಿ ಈ ಥರ ಕೆಟ್ಟದಾಗಿದೆ ಅದು ನಮ್ಮ ಪ್ರತಿನಿಧಿ ವರದಿಯನ್ನು ಕೊಟ್ಟಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಬಂದರೆ ಸಾಕು ಇಡೀ ಏರಿಯಾ ಸಿಟಿ ಮುಳುಗೋಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಯಲಹಂಕದ ಬಳಿ ಇರುವಂತಹ ಈ ಒಂದು ವಿಲ್ಲ ಸೊ ನನಗೆ ಸದ್ಯಕ್ಕೆ ಅದೇ ಸ್ಪಾಟ್ ಅಲ್ಲಿ ಇದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತೀನಿ ನಿನ್ನೆ ರಾತ್ರಿ ಸುರಿದಂತಹ ಅರ್ಧ ಮುಕ್ಕಾಲು ಗಂಟೆ ಮಳೆಗೆ ಈ ಒಂದು ವಿಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ವಿಲ್ಲ ಮಳೆಯ ನೀರಿಗೆ ಮುಳುಗಡೆ ಆಗಿದೆ ಅನ್ನೋದು ಸೊ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಸಂಪೂರ್ಣವಾಗಿ ಕಾಂಕ್ರೀಟ್ ನಗರಿ ಅಂತ ಹೇಳಿ ಕರಿತೀವಿ ಕಾಂಕ್ರೀಟ್ ನಗರಿ ಅಂತ ಹೇಳಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಕಾಂಕ್ರೀಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಯನ್ನು ನಾವು ಫೇಸ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಕೂಡ ನೈಜ ಉದಾಹರಣೆ ಆಗುತ್ತೆ ಸೊ ನಿನ್ನೆ ರಾತ್ರಿ ಈ ರೀತಿಯಾಗಿ ನೀರು ತುಂಬಿಕೊಂಡು ಇಲ್ಲಿಯ ಸ್ಥಳೀಯರು ಇಲ್ಲಿಯ ನಿವಾಸಿಗಳು ಅವ್ಯವಸ್ಥೆಯನ್ನ ಎದುರಿಸ್ತಿದ್ದಾರೆ ನಿನ್ನೆ ರಾತ್ರಿಯಿಂದ ಇದುವರೆಗೂ ಕೂಡ ಯಾವುದೇ ಒಬ್ಬ ಬಿಬಿಎಂಪಿ ಅಧಿಕಾರಿಗಳಿಗಾಗಿರ್ಲಿ ಅಥವಾ ಯಾವುದೇ ಒಂದು ಇಲಾಖೆಯ ಅಧಿಕಾರಿಗಳಿಗೆ ಇಲ್ಲಿಗೆ ಬಂದು ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲೇನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೂಡ ಮಾಡ್ತಿಲ್ಲ ಸದ್ಯಕ್ಕೆ ಏರಿಯಾದ ಪ್ರತಿಯೊಂದು ಈ ಒಂದು ವಿಲ್ಲಾ ಏರಿಯಾದ ಪ್ರತಿಯೊಂದು ರಸ್ತೆಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ವಿಲ್ಲಾಗಳೇನಿದೆ ವಿಲ್ಲಾಗಳಲ್ಲಿರುವಂಥ ನಿವಾಸಿಗಳು ಕೂಡ ನಿನ್ನೆ ರಾತ್ರಿಯಿಂದ ಹೊರಗೆ ಹೊರಗೆ ಬರಕಾಗದೆ ಪರದಾಟವನ್ನ ನಡೆಸ್ತಿರುವಂಥದ್ದು ಸೊ ಈ ಒಂದು ವಿಲ್ಲಾ ಇರುವಂತದ್ದು ಯಲಂಕಾದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಆಗಿದೆ ಇದು ನಾರ್ತ್ ಹುಡ್ ಅಪಾರ್ಟ್ಮೆಂಟ್ನ ಸುತ್ತಮುತ್ತ ನೀರು ತುಂಬಿಕೊಂಡಿರುವಂತಹ ದೃಶ್ಯ ಸಂಪೂರ್ಣವಾಗಿ ನೋಡ್ತಿರಬಹುದು ಎಲ್ಲ ಕೂಡ ಲಕ್ಸುರಿ ಆ್ಯಂಡ್ ಲಕ್ಸುರಿ ವಿಲ್ಲಾಸ್ಗಳು ಆದರೆ ಲಕ್ಸುರಿ ವಿಲ್ಲೇ ರಾಜಕಾಲುವೆಯಿಂದ ಬಿಡುವಂತಹ ಸ್ಟ್ರಾಂಗ್ ಡ್ರೈನೇಜ್ ನೀರಿನ ಸಮಸ್ಯೆ ಅಂದರೆ ಸ್ಟ್ರಾಂಗ್ ವಾಟರ್ ಡ್ರೈನನ್ನು ಓಪನ್ ಆಗಿ ಬಿಟ್ಟಿರುವಂಥ ಕಾರಣದಿಂದಾಗಿ ಈ ರೀತಿಯಾಗಿ ನೀರಿನ ಫ್ಲೋ ಮನೆಗಳಿಗೆ ನುಗ್ಗಿ ಈ ರೀತಿಯಾಗಿ ಹಾನಿ ಉಂಟಾಗಿರುವಂಥದ್ದು ಬಹುತೇಕವಾಗಿ ನನ್ನ ಮಂಡಿಯವರೆಗೂ ಕೂಡ ನೀರು ಬರ್ತಾ ಇದೆ ಸ್ವಲ್ಪ ಮುಂದೆ ಹೋದರೆ ಸೊಂಟದವರೆಗೂ ಕೂಡ ನೀರು ಬರುತ್ತೆ ಆದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಈಗಾಗಲೇ ಬಿಬಿಎಂಪಿಗೆ ನ್ಯೂಸ್ ಏಟಿನ್ ಕಡೆಯಿಂದಾಗಿ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ತಮ್ಮ ಅಧಿಕಾರಿಗಳನ್ನು ಕಳಿಸಿ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಕ್ರಮವನ್ನು ಜರುಗಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೆ ಇದುವರೆಗೂ ಕೂಡ ಯಾವುದೇ ಒಬ್ಬ ಬಿಬಿಎಂಪಿಯ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದು ರೆಸ್ಕ್ಯೂ ಮಾಡುವಂತಹ ಅಥವಾ ಇಲ್ಲಿ ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಿಲ್ಲ ಆ ಭಾಗದಲ್ಲಿ ನೋಡ್ತಿರ್ಬೋದು ಫುಲ್ ಕಂಪ್ಲೀಟ್ ಆಗಿ ಈ ಒಂದು ರಸ್ತೆ ನೀರಿನಲ್ಲಿ ಮುಳುಗಡೆ ಆಗಿದೆ ಅದು ಕೂಡ ಯಾವುದೇ ಒಂದು ಉತ್ತಮವಾದಂಥ ಮಳೆ ನೀರಲ್ಲ ಇದು ದುರ್ನಾಥ ಬೀರುವಂತಹ ಸ್ಟ್ರಾಂಗ್ ವಾಟರ್ ಡ್ರೈನ್ ನೀರು ಅಂದ್ರೆ ತ್ಯಾಜ್ಯ ನೀರಾಗಿರುತ್ತೆ ಈ ರೀತಿ ಒಂದು ವೇಳೆ ಮಳೆ ಬಂದ್ರೆ ಯಾವ ರೀತಿಯಾಗಿ ನಾವು ಸಮಸ್ಯೆಯನ್ನು ಎದುರಿಸಬಹುದು ಅನ್ನುವಂಥ ರೀತಿಯಲ್ಲಿ ಕೂಡ ಸ್ಥಳೀಯರು ನಿನ್ನೆ ಬಿಬಿಎಂಪಿ ಕಮೀಷನರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಬಿಬಿಎಂಪಿ ಕಮಿಷನರ್ ಮಾತ್ರ ತಮ್ಮ ನಿರ್ಲಕ್ಷ್ಯತನದಿಂದಾಗಿ ಜನರನ್ನು ಈ ರೀತಿಯಾಗಿ ಸಂಕಷ್ಟಕ್ಕೆ ಈಡು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು ಸೊ ಸದ್ಯಕ್ಕೆ ಈ ಒಂದು ಅಪಾರ್ಟ್ಮೆಂಟ್ ಜೊತೆಗೆ ಈ ಒಂದು ಜಿಲ್ಲಾದ ನಿವಾಸಿಗಳು ಸಹಾಯಕ್ಕಾಗಿ ಬಿ ಇಡ್ತಿದ್ದಾರೆ ಯಾರೊಬ್ಬರು ಬಿಬಿಎಂಪಿ ಕಡೆಯಿಂದ ಅಧಿಕಾರಿಗಳು ಬಂದು ಇಲ್ಲಿ ಅಟ್ಲೀಸ್ಟ್ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಕುಲಂಕಶವಾಗಿ ನಮ್ಮ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಆಸರೆ ಧೈರ್ಯ ಬರುತ್ತೆ ಅನ್ನುವಂಥ ಮಾತನ್ನ ಇಲ್ಲಿ ಸ್ಥಳೀಯ ವಿಲಾದ ನಿವಾಸಿಗಳು ಹೇಳ್ತಿದ್ದಾರೆ ಕ್ಯಾಮರಾ ಪರ್ಸನ್ ರಾಜೀ ಜೊತೆ ಅನುಶೀಲ ನ್ಯೂಸ್ ಬೆಂಗಳೂರು